ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೇ, ಶುರು ಮಾಡೋದಕ್ಕೆ ಮುಂಚೆ ಚಿತ್ರ ನಿರ್ಮಾಣಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳ ಬಗ್ಗೆ ಮತ್ತು ಇತರೆ ಸಕಾರಾತ್ಮಕ ವಿಷಯಗಳ ಬಗ್ಗೆ ಕನ್ನಡದಲ್ಲಿಯೇ ತಿಳಿದುಕೊಳ್ಳೋದಕ್ಕೆ ನಮ್ಮ ಆರೆಂಜ್ ಕನ್ನಡಕ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ದಯವಿಟ್ಟು ಆ ಬೆಲ್ ಐಕಾನ್ ಮಾಡಿ ಬಿಡ್ರಪ್ಪ. ಗೆಳೆಯರೇ, ಇವತ್ತಿನ ಟಿಪ್ ವಿಭಿನ್ನತೆ. ನೀವು ಯಾವುದೇ ಒಂದು ಆಡಿಷನ್ ಹೋದಾಗ ಅಲ್ಲಿ ಸಾವಿರಾರು ಜನ ಬಂದಿರ್ತಾರೆ. ನೀವು ಸ್ವಲ್ಪ ಸರಿಗೆ ನೋಡಿದ್ರೆ ಬಹಳಷ್ಟು ಜನ ಅದೇ ಡೈಲಾಗ್ಗಳನ್ನ ಮಾಡ್ತಿರ್ತಾರೆ. ಅದೇ ರವಿಶಂಕರ್ ಡೈಲಾಗ್ ಆಗಿರ್ಬೋದು, ಅಣ್ಣಾವ್ ಡೈಲಾಗ್ ಆಗಿರ್ಬೋದು, ಸಾಯಿ ಕುಮಾರ್ ಡೈಲಾಗ್ ಆಗಿರ್ಬೋದು, ಇದನ್ನೇ ಬಹಳಷ್ಟು ಜನ ಆಡಿಷನ್ಸ್ ನಲ್ಲಿ ಪರ್ಫಾರ್ಮ್ ಮಾಡ್ತಿರ್ತಾರೆ. ಈಗ ಯಶ್ನವ್ರ ಡೈಲಾಗ್ಸು ಅಥವಾ ದರ್ಶನ್ ಅವ್ರ ಡೈಲಾಗ್ಸು, ಸುದೀಪ್ ಅವ್ರ ಡೈಲಾಗ್ಸು ಇದನ್ನೇ ಪರ್ಫಾರ್ಮ್ ಮಾಡ್ತಿರ್ತಾರೆ. ಆದ್ರೆ ಆಡಿಷನ್ ಮಾಡೋರ ಒಂದು ದೃಷ್ಟಿಕೋನದಲ್ಲಿ ನೀವು ಯೋಚಿಸ್ ನೋಡಿ, ಅವರು ಮತ್ತೆ ಮತ್ತೆ ಅದೇ ರೀತಿ ಡೈಲಾಗ್ಸ್ ಅನ್ನ ಪರ್ಫಾರ್ಮ್ ಮಾಡೋದನ್ನ ನೋಡಿ ಬೋರ್ ಆಗ್ಬಿಟ್ಟಿರ್ತಾರೆ. ಆದ್ದರಿಂದ ನೀವು ವಿಭಿನ್ನವಾಗಿ ಏನನ್ನಾದರೂ ಮಾಡುವುದು ಅವಕಾಶವನ್ನು ಗಿಟ್ಟಿಸಿಕೊಳ್ಳುವುದಕ್ಕೆ ಒಂದು ಬಹಳ ಉತ್ತಮವಾದ ದಾರಿ. ಗೆಳೆಯರೇ, ಪ್ರತಿಯೊಬ್ಬ ನಟನಿಗೂ ಅವನದೇ ಆದ ಒಂದು ಸ್ಟ್ರೆಂತ್ ಅಂತ ಇರುತ್ತೆ, ಅವನದೇ ಆದ ಒಂದು ಬಲ. ನಿಮಗೆ ಕಾಮಿಡಿ ಸೆನ್ಸ್ ಚೆನ್ನಾಗಿರ್ಬೋದು, ಅಥವಾ ನಿಮ್ಮ ಮುಖದಲ್ಲಿ ಕೋಪದ ಭಾವನೆ ಅದ್ಭುತವಾಗಿ ಬರ್ಬೋದು, ಅಥವಾ ನಿಮ್ಮ ಮುಖದಲ್ಲಿ ಶೃಂಗಾರ ಅದ್ಭುತವಾಗಿ ಬರ್ಬೋದು. ಸೊ ನಿಮ್ಮ ಸ್ಟ್ರೆಂತ್ ಏನು ಅನ್ನೋದನ್ನ ನೀವು ತಿಳ್ಕೊಂಡು ಅದರ ಸುತ್ತ ಒಂದು ಸೀನ್ ಅನ್ನ ತಯಾರು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಮತ್ತೆ ಆದಷ್ಟು ನಿಮ್ಮ ಸ್ವಂತ ಡೈಲಾಗ್ ಅನ್ನ ರೆಡಿ ಮಾಡ್ಕೊಳ್ಳಿ. ಒಬ್ಬ ನಟನಾಗಬೇಕು ಅನ್ನೋನ್ಗೆ ಒಂದು ಪ್ಯಾರಾಗ್ರಾಫ್ ಡೈಲಾಗ್ ಬರ್ಕೊಳ್ಳೋದು ಕಷ್ಟನೇ. ಹಾಗಾಗ್ಲಿಲ್ಲ ಅಂದ್ರೆ ಬಹಳಷ್ಟು ಕನ್ನಡ ಲೇಖನಗಳು ಸಾಮಾಜಿಕ ಜಾಲತಾಣದಲ್ಲಿ ಸಿಗುತ್ತೆ. ಸೊ ಪಾಪ್ಯುಲರ್ ಕನ್ನಡ ಫಿಲಂ ಡೈಲಾಗ್ಸ್ ಅನ್ನೇ ಚೂಸ್ ಮಾಡ್ಕೊಳ್ಳುವ ಬದಲು ಈ ರೀತಿ ಯಾವುದಾದರೂ ವಿಭಿನ್ನವಾದ ಒಂದು ಡೈಲಾಗ್ ಅನ್ನ ಚೂಸ್ ಮಾಡ್ಕೊಳ್ಳಿ, ವಿಭಿನ್ನವಾದ ಒಂದು ಲೇಖನನ ಚೂಸ್ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಬರೆಯೋದಕ್ಕಾದ್ರೆ ಬರೀರಿ, ಬಟ್ ಸ್ವಲ್ಪ ವಿಭಿನ್ನವಾಗಿರಲು ಪ್ರಯತ್ನ ಪಡಿ. ಇಲ್ಲಿ ಒಂದು ಸಣ್ಣ ವಿಷಯ ಹೇಳ್ತೀನಿ. ಆಕ್ಚುಲಿ ತ್ರೀ ಇಡಿಯಟ್ಸ್ ಅನ್ನೋ ಒಂದು ಅದ್ಭುತವಾದ ಬಾಲಿವುಡ್ ಚಿತ್ರದಲ್ಲಿ ರಾಜ್ಕುಮಾರ್ ಹಿರಾನಿ ಆ ಚತುರ್ ಕ್ಯಾರೆಕ್ಟರ್ ಅನ್ನ ಇಟ್ಟೇ ಇರಲಿಲ್ವಂತೆ ಚಿತ್ರದಲ್ಲಿ. ಆ ರೀತಿ ಒಂದು ಕ್ಯಾರೆಕ್ಟರ್ ಬರದೇ ಇರಲಿಲ್ವಂತೆ. ಆದ್ರೆ ನೀವು ಆ ಚಿತ್ರ ನೋಡಿದ್ರೆ ಗೊತ್ತಿರುತ್ತೆ, ಚತುರ್ ರಾಮಲಿಂಗಂ ಅನ್ನೋ ಕ್ಯಾರೆಕ್ಟರ್ಗೆ ಹಿಂದಿ ಬರಲ್ಲ. ಅವನು ಡಿಕ್ಷನರಿ ನೋಡಿ ನೋಡಿ ಹಿಂದಿ ಓದಿ ಡೈಲಾಗ್ಸ್ ಅಂತ ಹೇಳ್ತಾನೆ. ಇದು ಆಕ್ಚುಲಿ ಆ ಪಾತ್ರಧಾರಿ ನಿಜವಾಗ್ಲೂ ಆಡಿಷನ್ಗೆ ಒಂದು ಡಿಕ್ಷನರಿ ಇಟ್ಕೊಂಡು ಬಂದಿದ್ರಂತೆ, ಯಾಕಂದ್ರೆ ಅವ್ರಿಗೆ ನಿಜವಾಗ್ಲೂ ಹಿಂದಿ ಬರಲ್ಲ. ಆ ಡಿಕ್ಷನರಿ ಇಟ್ಕೊಂಡು ಅವರ ಡೈಲಾಗ್ ಅನ್ನೆಲ್ಲ ಅಲ್ಲಿ ತಗೊಳ್ತಾ ಇದ್ದಿದ್ದ ರೀತಿ ನೋಡಿ ರಾಜ್ಕುಮಾರ್ ಹಿರಾನಿ ಅವ್ರಿಗೆ ಒಂದು ಐಡಿಯಾ ಬಂತು, ಇದನ್ನೇ ಒಂದು ಪಾತ್ರವಾಗಿ ಮಾಡಿಕೊಂಡ್ರೆ ಹೇಗೆ ಅಂತ. ಆ ರೀತಿನೇ ಅವ್ರಿಗೆ ಆ ಪಾತ್ರ ಸಿಕ್ಕಿದ್ದು, ಮತ್ತೆ ಆ ಪಾತ್ರದಿಂದ ಅವರು ಬಹಳ ಫೇಮಸ್ ಆದರು, ಮತ್ತೆ ಅದರಿಂದ ಇನ್ನಷ್ಟು ಅವಕಾಶಗಳು ಅವ್ರಿಗೆ ಸಿಗೋದಕ್ಕೆ ಸಾಧ್ಯವಾಯಿತು. ಆದ್ದರಿಂದ ನೀವು ಎಷ್ಟಕ್ಕೆಷ್ಟು ವಿಭಿನ್ನವಾಗಿ ಇರ್ತೀರೋ ಅಷ್ಟಕ್ಕಷ್ಟು ನಿಮಗೆ ಅವಕಾಶಗಳು ಸಿಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದ್ರೆ ಒಂದು ವಿಭಿನ್ನವಾಗಿರಬೇಕು ಅನ್ನೋ ಉದ್ದೇಶದಿಂದ ಆ ಪಾತ್ರನ ಮರ್ತು ಬಿಡಬೇಡಿ. ಅಂದ್ರೆ ಚಿತ್ರದ ಅವಶ್ಯಕತೆ ಏನಿದೆ, ಆ ಪಾತ್ರದ ಅವಶ್ಯಕತೆ ಏನಿದೆ, ಯಾವ ರೀತಿ ಪಾತ್ರವನ್ನ ಹುಡುಕ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಂಡು ಅದರ ಚೌಕಟ್ಟಿನಲ್ಲಿ ನಿಮ್ಮ ವಿಭಿನ್ನತೆಯನ್ನ ತೋರಿಸಿ, ಆವಾಗ ನಿಮಗೆ ಅವಕಾಶಗಳು ಸಿಗುವ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಇದು ಇವತ್ತಿನ ಸೂತ್ರ. ಮತ್ತೊಂದು ಸೂತ್ರದ ಜೊತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಗೆಳೆಯರೇ, ಹೋಗ್ಬಿಡ್ಬೇಡಿ. ಈಗಾಗಲೇ ಆಕ್ಟಿಂಗ್ ಆಡಿಷನ್ ಕನ್ನಡದಲ್ಲಿ ಎಲ್ಲಿ ನಡೆಯುತ್ತೆ, ಯಾವಾಗ ನಡೆಯುತ್ತೆ, ಮತ್ತೆ ಆಕ್ಟಿಂಗ್ ಆಡಿಷನ್ಗೆ ಹೇಗೆ ತಯಾರಿ ಮಾಡ್ಕೋಬೇಕು, ಮತ್ತೆ ಆಕ್ಟಿಂಗ್ ಆಡಿಷನ್ಗೆ ಹೇಗೆ ರೆಸ್ಯೂಮೆ ಕಳಿಸಬೇಕು, ಹೇಗೆ ಪ್ರೊಫೈಲ್ ಕಳಿಸಬೇಕು ಅನ್ನೋದ್ರ ಬಗ್ಗೆನೂ ವಿಡಿಯೋಗಳನ್ನು ಹಾಕಿದ್ದೀವಿ, ಅದನ್ನು ನೋಡಿ. ಮತ್ತೆ ಚಿತ್ರ ನಿರ್ಮಾಣಕ್ಕೆ ಸಂಬಂಧಪಟ್ಟ ಎಲ್ಲ ವಿಡಿಯೋಗಳನ್ನು ಏನೇನು ಅಪ್ಲೋಡ್ ಮಾಡಿದ್ದೀವಿ ಎಲ್ಲವನ್ನೂ ದಯವಿಟ್ಟು ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಧನ್ಯವಾದಗಳು.